ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಲೋಕೇಶ್ ಅಂತ ಹೇಳಿ. ಇವತ್ತಿನ ದಿನ ಒಂದು ಗಣಿತದ ವಿಸ್ಮಯವನ್ನು ನಾನು ನಿಮಗೆಲ್ಲರಿಗೂ ಕೂಡ ತಿಳಿಸ್ತಾ ಹೋಗ್ತೇನೆ. ಏನೇ ಒಬ್ಬ ಮ್ಯಾಥಮೆಟಿಷಿಯನ್ನು ಒಂದು ವಿಷಯವನ್ನು ಹೇಳ್ತಾ ಹೋಗ್ತಾನೆ. ಮ್ಯಾಥಮೆಟಿಕ್ಸ್ ಈಸ್ ದ ಲ್ಯಾಂಗ್ವೇಜ್ ಇನ್ ವಿಚ್ ಗಾಡ್ ಹ್ಯಾಸ್ ರಿಟನ್ ದ ಯೂನಿವರ್ಸ್. ಈ ಒಂದು ಪದವನ್ನು ಹೇಳ್ತಕ್ಕಂಥದ್ದು ಗೆಲಿಲಿಯೋ ಗ್ಯಾಲಿಲಿ ಅಂತ ಹೇಳಿ. ಗೆಳೆಯರೆ, ನಿಮ್ಗೆಲ್ಲರಿಗೂ ತಿಳಿದಿರೋ ರೀತಿಯಲ್ಲಿ ಪೈ ಅಂತಕ್ಕಂಥ ಒಂದು ಸಂಖ್ಯೆ ಯಾರಿಗೆ ಕಾಣುತ್ತಾನೆ ತಿಳಿದಿಲ್ಲ. ಆದರೆ ಈ ಪೈ ಅಂತಕ್ಕಂಥದ್ದು ಇದಕ್ಕೆ ತನ್ನದೇ ಆಗಿರ್ತಕ್ಕಂತಹ ವೈಪರೀತ್ಯವಿದೆ ಅಂತ ಹೇಳಿ. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸಂಖ್ಯೆ ಅಂತಕ್ಕಂಥದ್ದು ಬೇರೆಯ ಸಂಖ್ಯೆ ಇರಬಹುದೇ? ಇದೊಂದೇ ಇರೋಕ್ಕೆ ಸಾಧ್ಯವೇ ಅಥವಾ ಇದಕ್ಕಿಂತನೂ ಕೂಡ ಬೇರೆ ಸಂಖ್ಯೆ ಇರಬಹುದೇ ಅಂತಕ್ಕಂಥದ್ದನ್ನು ನೋಡೋಣ. ಈ ಪೈ ಅಂತಕ್ಕಂಥದ್ದು ಯಾವ ರೀತಿ ನಡೆದು ಬಂದಿದೆ ಅಂತಕ್ಕಂಥದ್ದನ್ನು ಮೊದಲು ತಿಳಿದುಕೊಳ್ತಾ ಹೋಗೋಣ. ಸುಮಾರು ಈ ಪೈ ಅಂತಕ್ಕಂಥ ಸಂಖ್ಯೆ 4,000 ವರ್ಷಗಳ ಹಿಂದಿನಿಂದಲೂ ಕೂಡ ಉಪಯೋಗಿಸಿಕೊಂಡು ಬಂದಿದ್ದಾರೆ. ಇದನ್ನು ಈಜಿಪ್ಟಿಯನ್ನರು ಉಪಯೋಗಿಸ್ತಾ ಇದ್ದರು. ತದನಂತರದಲ್ಲಿ ಇದೇ ರೀತಿಯಲ್ಲಿ ಝೂಝಾಂಗ್ಝಿ ಎಂಬ ಚೈನಾ ಗಣಿತಜ್ಞ ಸರಿಸುಮಾರು 429-501 ಈತ ಚೈನಾದಲ್ಲಿ ಇದನ್ನು 3 ಅಂತ ಹೇಳಿಬಿಟ್ಟು ಉಪಯೋಗಿಸ್ತಾ ಹೋಗ್ತಾನೆ. ಇದೇ ರೀತಿಯಲ್ಲಿ ಗೆಳೆಯರೆ, ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಪೈ ಅಂತಕ್ಕಂಥದ್ದನ್ನು ಯಾರು ಕಂಡುಹಿಡಿದ್ರು ಅಂತ ಹೇಳಿದ ತಕ್ಷಣವೇ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಈ ಮಹಾನುಭಾವನ ಹೆಸರು. ಆತನ ಹೆಸರು ಬೇರೆ ಯಾರು ಇಲ್ಲ, ಆರ್ಕಿಮಿಡೀಸ್ ಅಂತ ಹೇಳಿ. ಇವನು ಕ್ರಿಸ್ತಪೂರ್ವ 165 ಅಂತ ಅಂದರೆ 100-165 ಒಳಗಡೆ ಚುಲೋಮಿ ಅಂತಕ್ಕಂಥದ್ದು ಹೇಳಿಬಿಟ್ಟು ಕರಿತಾ ಹೋಗ್ತವೆ. ಇವನು ಕೂಡ ಇದಕ್ಕೆ ಸರಿಯಾದ ಬೆಲೆಯನ್ನು ಕೊಡ್ತಾ ಹೋಗ್ತಾನೆ. ಅದು 3.14 ಅಂತ ಹೇಳಿಬಿಟ್ಟು ಕೊಡ್ತಾ ಹೋಗ್ತದೆ. ಇದೇ ರೀತಿಯಲ್ಲಿ ಹೇಳಿದರೆ ನಮ್ಮ ಭಾರತೀಯನಾಗಿರ್ತಕ್ಕಂಥವ್ರು ಭಾರತೀಯರಲ್ಲಿ ಈ ಪೈ ಸಂಖ್ಯೆಯನ್ನು ಬಹಳಷ್ಟು ಜನ ಕಂಡುಹಿಡಿತಾ ಹೋಗ್ತಾರೆ. ಅದರಲ್ಲಿ ಮೊದಲಿಗ ಆಗಿರ್ತಕ್ಕಂಥವನು ಆರ್ಯಭಟ ಅಂತ ಹೇಳಿ ಬಹಳ ನಿಖರವಾಗಿರ್ತಕ್ಕಂಥ ಬೆಲೆಯನ್ನು ಈತ ಕೊಟ್ಟಿದ್ದಾನೆ ಅಂತದ್ರಲ್ಲಿ ಸಂಶಯ ಅಂತಕ್ಕಂಥದ್ದು ಇಲ್ಲ. ಅದೇ ರೀತಿಯಲ್ಲಿಯೂ ಕೂಡ ಬ್ರಹ್ಮಗುಪ್ತ ಅಂತ ಹೇಳಿ ಕ್ರಿಸ್ತ ಶಕ 598-655 ಈತ ಒಂದು ಶ್ಲೋಕದ ಮೂಲಕ ಇದನ್ನು ತಿಳಿಸ್ತಾ ಹೋಗ್ತಾರೆ. ಆ ಶ್ಲೋಕದ ಅರ್ಥವೇನಪ್ಪ ಅಂತಂದರೆ ವ್ಯಾಸವನ್ನು 3 ಗುಣಿಸಿದರೆ ಪರಿಧಿಯ ಸುತ್ತಳತೆ ಬರುವುದು, ಹಾಗೆ ವ್ಯಾಸದ ಅರ್ಧದ ಭಾಗವನ್ನು ಅರ್ಧದ ವರ್ಗ